ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಮಾತೆತ್ತಿದ್ರೆ ಸಾಕು, ಸರ್ಕಾರಿ ಶಾಲೆಗಳ ಬಗ್ಗೆ ಮಾತನಾಡ್ತಾರೆ, ಕನ್ನಡ ಭಾಷೆ ಉಳಿಸಿ ಬೆಳೆಸ್ನಾಡೋ ಬಗ್ಗೆ ಮಾತನಾಡ್ತಾರೆ. ಆದರೆ ಇವರಿಬ್ಬರೂ ಸೇರಿಕೊಂಡು ಸರ್ಕಾರಿ ಶಾಲೆಗಳನ್ನು ಹಾಗೂ ಕನ್ನಡ ಭಾಷೆಯನ್ನು ವಿನಾಶದ ಅಂಚಿಗೆ ದೂಡ್ತಾ ಇದ್ದಾರೆ. ಗಡಿನಾಡಿನ ಸರ್ಕಾರಿ ಶಾಲೆಗಳು ಹಾಗೂ ಅಲ್ಲಿನ ಕನ್ನಡದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇಲ್ಲಿದೆ ಒಂದು ನಿದರ್ಶನ. ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಒಂದೂವರೆ ತಿಂಗಳು ಕಳೆದಿದೆ. ಇನ್ನೇನು ಸ್ವಲ್ಪ ದಿನ ಕಳೆದ್ರೆ ಎಕ್ಸಾಮ್ ಕೂಡ ಬರುತ್ತೆ. ಆದರೆ ಶಾಲೆಗೆ ಕನ್ನಡ ಪಠ್ಯಪುಸ್ತಕ ಮಾತ್ರ ಬಂದಿಲ್ಲ. ಗಡಿಭಾಗದ ಶಾಲೆಗಳಿಗೆ ಇನ್ನೂ ಪೂರೈಕೆಯಾಗ್ತಿಲ್ಲ ಕನ್ನಡ ಪುಸ್ತಕ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದೆಯಾ ಸರ್ಕಾರ? ಆಂಧ್ರಪ್ರದೇಶದ ಗಡಿಯಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿ ನೋಡಿ. ಬಳ್ಳಾರಿ ಜಿಲ್ಲೆಯ ಗಡಿಯಲ್ಲಿರುವ ಅನಂತಪುರ ಜಿಲ್ಲೆಯ ಹಿರೇಹಾಳ, ಹೊಳಗುಂದಿ, ಗೂಳ್ಯಂ ಸೇರಿ ಒಟ್ಟು 19 ಶಾಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕನ್ನಡದಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಒಂದೂವರೆ ತಿಂಗಳು ಕಳೆದರೂ ಇನ್ನು ಕನ್ನಡ ಪಠ್ಯಪುಸ್ತಕ ಪೂರೈಕೆಯಾಗಿಲ್ಲ. ಇಲ್ಲಿನ ಮಕ್ಕಳಲ್ಲಿ ಕನ್ನಡ ಭಾಷಾ ಪ್ರೇಮವಿದ್ರೂ ಸರ್ಕಾರ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ, ಪುಸ್ತಕ ವಿತರಿಸದೆ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದೆ. ನಮಗೆ ಕನ್ನಡ ಟೆಕ್ಸ್ಟ್ ಬುಕ್ ಬಂದಿಲ್ಲ, ಐದು ಬುಕ್ಸ್ ಮಾತ್ರ ಬಂದಿದ್ದಾವೆ. ನಾವು ಅದರಲ್ಲೇ ಎಲ್ಲರೂ ಓದ್ಕೊಳ್ತಿದ್ವಿ. ನಾವು ಕೂಡ ಟೀಚರ್ಗೆ ಹೇಳಿದ್ದೀವಿ ಕನ್ನಡ ಬುಕ್ಸ್ ತಗೊಂಬರ್ರಿ ಅಂತೇಳಿ. ಆದಷ್ಟು ಬೇಗ ಕನ್ನಡ ಟೆಕ್ಸ್ಟ್ ಬುಕ್ಸನ್ನು ಕಳಿಸ್ರಿ. ಡಿ ಹಿರೇಹಾಳ ಗ್ರಾಮದ ಶಾಲೆಯೊಂದರಲ್ಲಿಯೇ 850 ವಿದ್ಯಾರ್ಥಿಗಳಿದ್ದಾರೆ. 30 ಜನ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ನೀಡ್ತಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ಶಿಕ್ಷಕರು 16 ಬಾರಿ ಅಲೆದಾಡಿದ್ರೂ ಮೇಲಾಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕೇಳಿದ್ರೆ ಪುಸ್ತಕಗಳು ಮುದ್ರಣಕ್ಕೆ ಹೋಗಿವೆ ಅಂತಾರಂತೆ. ಇದೇ ರೀತಿ ಮುಂದುವರೆದ್ರೆ ಬರುವ ದಿನಗಳಲ್ಲಿ ಕನ್ನಡ ಶಾಲೆಗಳು ಕ್ಷೀಣಿಸುತ್ತವೆ. ಇಲ್ಲಿನ ಪೋಷಕರು ಅನ್ಯ ಭಾಷೆಗಳಿಗೆ ಮೊರೆ ಹೋಗೋದ್ರಲ್ಲಿ ಅನುಮಾನವಿಲ್ಲ ಅಂತಾರೆ ಇಲ್ಲಿನ ಶಿಕ್ಷಕರು. ನಿರ್ಲಕ್ಷ್ಯ ಮನೋಭಾವನೆ ಇಲ್ಲಿ ಆಂಧ್ರದಲ್ಲಿ ನಮ್ಮ ಕನ್ನಡ ಶಾಲೆಗಳಂತ ಒಂದು ರೀತಿ ನಿರ್ಲಕ್ಷ್ಯ, ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇದು ಗಡಿಭಾಗ, ಇಲ್ಲಿ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಪೂರೈಕೆ ಆಗಿಲ್ಲ ಅಂತ ಒಬ್ಬ ಅಧಿಕಾರಿ ಮೊನ್ನೆ ಅಂದರು. ನಮಗೆ 8% ಬಂದಿಲ್ಲ ಸರ್ ಅಂದರು. ಬಟ್ ನಾನು ಕೇಳ್ತಾ ಇರೋದೇನೆಂದರೆ, ಸರ್ಕಾರನೇ ಆದೇಶ ಹೊರಡಿಸಿದೆ, ಆದೇಶ ಹೊರಡಿಸಿರ್ತಕ್ಕಂಥದ್ದನ್ನು ನೀವು ಎದಕ್ಕೆ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಂದು. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಗಡಿಭಾಗದ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಕನ್ನಡ ಪುಸ್ತಕಗಳನ್ನು ಒದಗಿಸಬೇಕು. ಇಲ್ಲವಾದಲ್ಲಿ ಗಡಿಭಾಗದ ಕನ್ನಡ ಶಾಲೆಗಳು ಕ್ರಮೇಣ ಅವಸಾನವಾದರೂ ಅಚ್ಚರಿ ಪಡಬೇಕಿಲ್ಲ. ಕಿನ್ನೂರೇಶ್ವರ ಎಸ್, ಸರಳ ಜೀವನ, ಬಳ್ಳಾರಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.